ನೋಡ್ರಿ ಸಾಹೇಬ್ರ, ಮನಸ್ಸಲ್ಲಿ ಒಂದು ನೋವಿದೆ. ಮೊನ್ನೆ ನನಗೆ ಮನೆ ಕರೆಸ್ಕೊಂಡ್ರು, ಹೇಳಿದ್ರು ನೋಡಪ್ಪ, ನಾನು 1999ರಲ್ಲೇ ಮೆಂಬರ್ಶಿಪ್ ಡ್ರೈವ್ ಬೂತ್ ಕಮಿಟಿ ರಚನೆ ಮಾಡಬೇಕು ಅಂತಕ್ಕಂಥ ಸಂದೇಶ ಕೊಟ್ಟೆ. ಇಲ್ಲಿವರೆಗೂ ಹತ್ತತ್ರ 25 ವರ್ಷ ಆಗಿದೆ. ಯಾವುದೇ ಬೂತ್ ಕಮಿಟಿಗಳಾಗಲಿ, ಯಾವುದೋ ಮೆಂಬರ್ಶಿಪ್ ಸದಸ್ಯತ್ವ ಅಭಿಯಾನ ಆಗಲಿ, ಸಮರ್ಥವಾಗಿ ಯಶಸ್ವಿಯಾಗಿ ಯಾರು ಕೂಡ ನನಗೆ ಇಲ್ಲಿವರೆಗೂ ಮಾಡಿಕೊಟ್ಟಿಲ್ಲ. ಆಯ್ತು, ನಿನ್ನ ಹುಮ್ಮಸ್ಸು ನಾನು ಕಮ್ಮಿ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ನೀನೊಬ್ಬ ಯುವಕ ಇದೆಯಾ, ಒಂದು ಹುಮ್ಮಸ್ಸಿನಿಂದ ಹೊರಟಿದ್ಯಾ, ನಿನ್ನ ಕೆಲಸ ಮುಂದುವರಿಸು ಅಂತ ಹೇಳಿದ್ರು. ಹಾಗಂತ ಇದ್ದಾಗೆ ನನ್ನ ಮನಸ್ಸಲ್ಲಿ ಒಂದು ಛಲ ಉಟ್ಕೊಂಡಿದೆ. ಇವತ್ತು ಸನ್ಮಾನ್ಯ ದೇವೇಗೌಡರು ಸಾಹೇಬರು 92 ವಯಸ್ಸಿನ ಒಬ್ಬ ವ್ಯಕ್ತಿ, ಆದರೆ ಇವತ್ತಿಗೂ ಕೂಡ ಅವರ ಮನಸ್ಸಿನಲ್ಲಿ ಪಕ್ಷವನ್ನು ಕಟ್ತಕ್ಕಂಥ ಛಲ ಬಿಟ್ಟಿಲ್ಲ. ರಾಜ್ಯದ ರೈತರ ಪರವಾಗಿ ಮಾಡ್ತಕ್ಕಂಥ ಚಿಂತನೆ ಕಿಂಚಿತ್ತು ಕೂಡ ಕಮ್ಮಿ ಆಗಿಲ್ಲ. ಈಗಲೂ ಹೇಳ್ತಾರೆ, ಮೊನ್ನೆ ಪಕ್ಷದ ಕಚೇರಿಯಲ್ಲಿ ಕಳೆದ 2 ವಾರದಿಂದ ಶನಿವಾರದಿಂದ ಮಾಧ್ಯಮಕ್ಕೆ ಹೇಳಿದ್ರು ಅವರು, ನಾವೆಲ್ಲ ನೋಡ್ತಾ ಇದ್ವು, ನಾ ರಾಜ್ಯಾದ್ಯಂತ ಪ್ರವಾಸ ಮಾಡ್ತೇನೆ, ಪಕ್ಷ ಕಟ್ತೇನೆ ಅಂತಕ್ಕಂಥ ಇವತ್ತಿಗೂ ದೇವೇಗೌಡರು ಸಾಹೇಬರಲ್ಲಿ ಇರ್ತಕ್ಕಂತ ಆ ಒಂದು ಸ್ಫೂರ್ತಿ ಏನಿದೆ, ಇದೇ ಸ್ಫೂರ್ತಿಯನ್ನು ದಯಮಾಡಿ ಕೈ ಜೋಡಿಸಿ ಮನವಿ ಮಾಡ್ತೇನೆ. ಇವತ್ತು ಪಕ್ಷ ನಿಮ್ಮೆಲ್ಲರ ಸಹಕಾರದಿಂದ, ನಿಮ್ಮೆಲ್ಲರ ಹೋರಾಟದಿಂದ ದೇವೇಗೌಡರು ಸಾಹೇಬರ ಒಂದು ಹೋರಾಟಕ್ಕೆ ಫಲ ದೊರಕಿದೆ ಅಂತಕ್ಕಂಥದ್ದಾದ್ರೆ ಅದು ನಿಮ್ಮೆಲ್ಲರ ಪ್ರಾಮಾಣಿಕವಾದಂಥ ಶ್ರಮ ಅಂತಕ್ಕಂಥದ್ದನ್ನ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಸಂಘಟನೆ ಅಂತ ಬಂದಾಗ ಎಲ್ಲೋ ಒಂದು ಕಡೆ ಪಕ್ಷ ನಾವು ಒಂದು ಹೆಜ್ಜೆ ಹಿಂದೆ ಇದ್ದೇವೆ, ಹೌದೋ ಅಲ್ವೇ? ಒಂದು ಹೊಸ ಕ್ರಾಂತಿಕರವಾದಂಥ ಬದಲಾವಣೆ ತಗೊಂಡು ಬರಬೇಕೋ ಬೇಡವೆ? ನಾಳೆ ಕೇವಲ ನಿಮ್ಮನ್ನ ಬೂತ್ ಕಮಿಟಿಯ ಸದಸ್ಯರಾಗಿ ನೇಮಕೆ ಮಾಡ್ತಕ್ಕಂಥದ್ದು ನಿಮ್ಮ ಜೊತೆಯಲ್ಲಿ ದುಡಿಸ್ಕೊಳ್ತಕ್ಕಂಥದ್ದಕ್ಕೆ ಅಷ್ಟೇ ಅಲ್ಲ. ಇವತ್ತು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ, ಯಾರು ಅತ್ಯಂತ ಪ್ರಾಮಾಣಿಕವಾಗಿ ಪಕ್ಷದ ಪರವಾಗಿ ನಿಂತು, ಪಕ್ಷದ ಅಭ್ಯರ್ಥಿಯ ಪರವಾಗಿ ನಿಂತು ನೀವು ಕೆಲಸವನ್ನ ಮಾಡ್ತೀರಿ, ಪ್ರತಿಯೊಬ್ಬರನ್ನು ಕೂಡ ವೈಯಕ್ತಿಕವಾಗಿ ಒಬ್ಬ ಯುವ ಕಾರ್ಯಕರ್ತನಾಗಿ ಕಾರ್ಯಕರ್ತರನ್ನ ಪ್ರಾಮಾಣಿಕವಾಗಿ ಗುರುಸ್ತಕ್ಕಂತ ಕೆಲಸ ಮಾಡ್ತಕ್ಕಂಥದ್ದು ಅಷ್ಟೇ ಅಲ್ಲ, ಅಧಿಕಾರ ಅಂತಕ್ಕಂಥದ್ದು ಮುಂದೆ ಆ ಭಗವಂತನು ತೀರ್ಮಾನ ಮಾಡಿದ್ದಾನೆ. 7.5 ಕೋಟಿ ಕನ್ನಡಿಗರು ಕೂಡ ನಾಳೆ ಚುನಾವಣೆ ನಡೆದ್ರೆ, ನಾಳೆ ಚುನಾವಣೆ ಘೋಷಣೆ ಆದ್ರೆ, ಇವತ್ತೇನು ಈ ಕಾಂಗ್ರೆಸ್ಗೆ 136 ಜನ ಶಾಸಕರನ್ನ ಕೊಟ್ಟಿದ್ದಾರೆ, 36 ಜನ ಶಾಸಕರನ್ನು ಕೂಡ ಈ ರಾಜ್ಯದಲ್ಲಿ ಗೆಲ್ಲಿಸ್ಕೊಳ್ತಕ್ಕಂಥ ವಾತಾವರಣ ಇವತ್ತು ಕಾಂಗ್ರೆಸ್ ನೆಲ ಕಚ್ಚತಕ್ಕಂಥದ್ದನ್ನ ಯಾರೂ ಕೂಡ ತಪ್ಪಿಸ್ಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದು ಬಹಳ ಸ್ಪಷ್ಟ. 1 ವರ್ಷ 5 ತಿಂಗಳಾಗಿದೆ, ಕಾಂಗ್ರೆಸ್ನ ಯಾವ ರೀತಿ ವೈಫಲ್ಯತೆಗಳು, ಭ್ರಷ್ಟಾಚಾರ ಎಲ್ಲವೂ ಕೂಡ ಇವತ್ತು ಮಾಧ್ಯಮದ ಮುಂದೆ ಇಡೀ ರಾಜ್ಯಕ್ಕೆ ಬಯಲಾಗಿದೆ, ತಾವೆಲ್ಲ ನೋಡ್ತಾ ಇದ್ದೀರಿ. ಅದೇ ಕುಮಾರಣ್ಣ ಅವರು 14 ತಿಂಗಳು 20 ತಿಂಗಳಲ್ಲಿ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು, ದೇವೇಗೌಡರು ಸಾಹೇಬರು ಕೇವಲ 3.5 ವರ್ಷದಲ್ಲಿ ಈ ದೇಶದ ಪ್ರಧಾನಮಂತ್ರಿಗಳಾಗಿ, ಮುಖ್ಯಮಂತ್ರಿಗಳಾಗಿ, ನೀರಾವರಿ ಸಚಿವರಾಗಿ, PWD ಮಂತ್ರಿಗಳಾಗಿ ಏನೇನು ಕೊಡುಗೆಗಳು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಇವತ್ತಿಗೂ ಕೂಡ ಇತಿಹಾಸವನ್ನ ಯಾರು ಕೂಡ ಮರೆಮರೆಸಲಿಕ್ಕೆ ಸಾಧ್ಯ ಇಲ್ಲ, ಪ್ರತಿಯೊಬ್ಬರ ಹೃದಯದಲ್ಲಿ ಉಳ್ಕೊಂಡಿದೆ ಶಾಶ್ವತವಾಗಿ. ಸಾಕಷ್ಟು ಜನ ಪ್ರಾದೇಶಿಕ ಪಕ್ಷ ಕಟ್ಟಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ, ಆದರೆ ಯಾರಿಗೂ ಕೂಡ ಯಶಸ್ಸು ಸಿಕ್ಕಲಿಲ್ಲ. ಆದರೆ ಆ ದೇವೇಗೌಡರು ಸಾಹೇಬರ ಒಂದು ಪ್ರಾಮಾಣಿಕ ಪ್ರಯತ್ನಕ್ಕೆ, ಅವರ ಒಂದು ಹೋರಾಟಕ್ಕೆ ರಾಜ್ಯದ ಜನತೆ ಯಶಸ್ಸನ್ನ ಕೊಟ್ಟಿದ್ದಾರೆ. ಆದರೆ ಯಶಸ್ಸು ಸಂಪೂರ್ಣವಾಗಿ ಸಿಕ್ಕಲಿಲ್ವಲ್ಲ ಅಂತಕ್ಕಂಥದ್ದು ಸನ್ಮಾನ್ಯ ನಾಡಗೌಡರು ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು. ಯಶಸ್ಸು ನಮಗೆ ಸಂಪೂರ್ಣ ಸಿಕ್ಕಬೇಕು, ಸಂಪೂರ್ಣ ಬಹುಮತದಲ್ಲಿ ಜನತಾದಳ ಪಕ್ಷ ಈ ರಾಜ್ಯದಲ್ಲಿ ಆಡಳಿತಕ್ಕೆ ಬರಬೇಕು. ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ ಸಂಪೂರ್ಣ ಬಹುಮತವನ್ನ ಕೊಡ್ತಕ್ಕಂಥದ್ದಕ್ಕೆ ಈ ವಯಸ್ಸಿನಲ್ಲಿ ನಾವು ನೀವೆಲ್ಲರೂ ಜೊತೆಯಲ್ಲಿ ಸೇರಿ ಅಣ್ಣ ತಮ್ಮಂದರ ರೀತಿಯಲ್ಲಿ ದಯಮಾಡಿ ಪಕ್ಷ ಸಂಘಟನೆಗೆ ಇವತ್ತಿಂದ ಒತ್ತು ಕೊಡಬೇಕು ಅಂತಕ್ಕಂಥದ್ದು ಕೈ ಜೋಡಿಸಿ ಮನವಿಯನ್ನ ಮಾಡ್ತಾ